ಮಂಡ್ಯ ಕ್ಷೇತ್ರದಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ಘೋಷಣೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಬದಲಾವಣೆ ಫಿಕ್ಸ್ ಫಿಕ್ಸ್ ಕಡೆಗಳಿಗೆವರೆಗೂ ಮಂಡ್ಯ ದಳದ ಅಭ್ಯರ್ಥಿ ಸಸ್ಪೆನ್ಸ್ ಇನ್ನೊಂದು ವಿಚಾರ ಅಂದ್ರೆ ಮಂಡ್ಯದ ಹಾಲಿ ಜೆಡಿಎಸ್ ಶಾಸಕ ಎಂ ಶ್ರೀನಿವಾಸ್ ಅವರು ಟಿಕೆಟ್ ನಿರೀಕ್ಷೆ ಮಾಡ್ತಾ ಇಲ್ಲ ಸ್ವತಃ ಅವರಿಗೂ ಗೊತ್ತು ನಾನು ಸ್ಪರ್ಧೆ ಮಾಡಲ್ಲ ಅಂತ ಆದರೆ ಜೆಡಿಎಸ್ ನಾಯಕರು ಕುಮಾರ್ ಸ್ವಾಮಿ ಅವರು ಜಾಣ್ಮೆಯ ನಡೆಯನ್ನ ಪಾಲನೆ ಮಾಡ್ತಾ ಇದ್ದಾರೆ ಅಲ್ಲಿ ಎಂ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಅವರನ್ನು ಬಿಟ್ಟು ಮೂವರು ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಹತ್ತಾರು ಆಕಾಂಕ್ಷಿಗಳಿದ್ರೂ ಸಹ ಮಂಡ್ಯ ಕ್ಷೇತ್ರದಲ್ಲಿ ಮನ್ಮೂಲ ಅಧ್ಯಕ್ಷ ರಾಮಚಂದ್ರ ಅವರು ಶಂಕರೇಗೌಡರ ಮೊಮ್ಮಗ ವಿಜಯಾನಂದ ಹಾಗೆ ಎಂ ಶ್ರೀನಿವಾಸ್ ಅವರ ಅಳಿಯ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಂಥ ಯೋಗೇಶ್ ಗೌಡ ಟ್ರೈ ಮಾಡ್ತಾವ್ರೆ ಆದರೆ ಈ ಮೂವರಲ್ಲಿ ಯಾರ್ದಾರ ಹೆಸರು ಘೋಷಣೆ ಮಾಡಿಬಿಟ್ರೆ ಎಲ್ಲಿ ಗೊಂದಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಅದು ಎಂ ಶ್ರೀನಿವಾಸ್ ಹೆಸರಿಗೆ ಅಲ್ಲಿ ಟಿಕೆಟ್ 200% ಮಂಡ್ಯದಲ್ಲಿ ಚೇಂಜ್ ಆಗುತ್ತೆ ಎಂ ಶ್ರೀನಿವಾಸ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲ್ಲ ಆದರೆ ಆ ಗೊಂದಲ ಜಾಸ್ತಿ ಆಗಬಾರ್ದು ಎಡವಟ್ಟಾಗ್ಬಿಟ್ರೆ ಅಂತ ಕಡೆಗಳಿಗೆವರೆಗೂ ಸಹ ಕುತೂಹಲವನ್ನು ಕಾಯ್ಕೋತಾರೆ ಮಂಡ್ಯ ವಿಚಾರಕ್ಕೆ ಬಂದು ನಾನು ಆಗಲೇ ಹೇಳಿದೆ 7 ಕ್ಷೇತ್ರಕ್ಕೂ ಕೂಡ ಅನೌನ್ಸ್ ಮಾಡಿದ್ದಾರೆ KR ಪೇಟೆಯಲ್ಲೂ ಸಹ ಇದೇ ಗೊಂದಲ ಇತ್ತು ಆದರೂ ಸಹ ಅಲ್ಲಿ ರಿಸ್ಕನ್ನು ಕುಮಾರಸ್ವಾಮಿ ಅವರು ತೆಗೆದುಕೊಂಡಿದ್ದಾರೆ ಮಂಡ್ಯದಲ್ಲಂತೂ ಸ್ಪಷ್ಟ ಆ ರಿಸ್ಕ್ ಬೇಡ ಗುರು ಅಂದ್ಕೊಂಡು ಎಂ ಶ್ರೀನಿವಾಸ್ ಅವರು ಘೋಷಣೆ ಮಾಡಿದ್ದಾರೆ ಬಟ್ ಮಂಡ್ಯದಲ್ಲಿ 200% ಟಿಕೆಟ್ ಚೇಂಜ್ ಆಗುತ್ತೆ ಯಾಕಂದರೆ ಈಗ ಘೋಷಣೆ ಮಾಡಿದ್ರೆ ಮೂವರು ಪ್ರಭಾವಿಗಳು ಅವರು ಸಿಡಿದದ್ದು ಮತ್ತೊಂದೇನಾರು ಆಗಿಬಿಟ್ರೆ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನೂ ಪಂಚರತ್ನ ರಥಯಾತ್ರೆ ಮಂಡ್ಯ ಕಾಲಿಡಬೇಕು ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಂ ಶ್ರೀನಿವಾಸ್ ಅವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಎಸ್ ವೀಕ್ಷಕರೇ ಫೈನಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕ್ಯಾಂಡಿಡೇಟ್ ಆದರೆ JDS ಗೆಲುವಿನ ಬಾವುಟವನ್ನು ಆರಿಸಬಹುದು ನಿಮ್ಮ ಪ್ರಕಾರ ಯಾರು ಕ್ಯಾಂಡಿಡೇಟ್ ಆಗಬೇಕು ಮಂಡ್ಯ ಸ್ಥಿತಿಗತಿ ಏನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.